ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ರಾಣಿ ಸತೀಶ್ ಅವರೇ, ಸಾಮಾನ್ಯವಾಗಿ ಕೇಳಿ ಬರುವಂತಹ ಒಂದು ಮಾತಂದ್ರೆ, ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದಲ್ಲಿ ಒಂದು ರೀತಿ ನಾಯಕತ್ವದ ಬಲನೇ ಇಲ್ಲ, ಯಾವುದೇ ವಿಷಯ ಬಂದರೂ ಎದುರಿಸಿ ಪ್ರತಿಭಟಿಸುವಂತಹ ಒಂದು ಬಲ ಇಲ್ಲ ಅನ್ನೋ ಪ್ರಶ್ನೆ. ಇಲ್ಲಿ ನಾನು ಮಹಿಳಾ ಘಟಕಕ್ಕೆ ಬಲ ಇಲ್ಲ ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಬಲ ಇದೆ, ಬಲ ಮಹಿಳೆಯರ ಸಂಖ್ಯೆ ಇದೆ, ಮಹಿಳೆಯರದಿದೆ. ಆದರೆ ಅಲ್ಲಿ ನಮಗೆ ಸಿಗಬೇಕಾದಂತಹ ಒಂದು ಆದ್ಯತೆ, ಹೌದು ಇದೊಂದು ಮಹಿಳಾ ಘಟಕ ಇದೆ, ಅಲ್ಲಿ ಮಹಿಳೆಯರ ಧ್ವನಿಗೆ ಅರ್ಥ ಇದೆ, ಮಹಿಳೆಯರ ಧ್ವನಿಯನ್ನು ಗೌರವಿಸಬೇಕು ಅಂತ ವಸ್ತುಸ್ಥಿತಿ ನಮ್ಮಲ್ಲಿ ಇನ್ನೂ ಬರಬೇಕು ಅನ್ನೋವಂಥದ್ದನ್ನು ನಾನು ಒಪ್ಕೋತೀನಿ. ಯೂತ್ ಕಾಂಗ್ರೆಸ್ಸನ್ನು ನಾವು ತಗೊಳ್ಳೋದಾದರೆ, ಯೂತ್ ಕಾಂಗ್ರೆಸ್ನಲ್ಲಿ ಆದಂತಹ ಅಸಮಾಧಾನ ರಾಹುಲ್ ಗಾಂಧಿವರೆಗೂ ಹೋಗುತ್ತೆ. ಅವ್ರು ಹೋಗಿ ಸಮಾಲೋಚಿಸ್ತಾರೆ, ಅನ್ಯಾಯ ಆಗದಿರೋಗಿ ನೋಡ್ಕೋತೀವಿ ಅಂತಾರೆ. ಆದರೆ ಮಹಿಳೆಯರ ಪರವಾಗಿ ಒಂದು ಧ್ವನಿ ಎತ್ತೋದಕ್ಕೆ ಕೇಳಿ ಬರಲಿಲ್ಲ. ಮಹಿಳೆಯರ ಧ್ವನಿ ಅಂತ ಅಂದರೆ ರಾಜೀನಾಮೆ ಕೊಡಬೇಕು ಅಂತ ಅರ್ಥ ಅಲ್ಲ. ರಾಜೀನಾಮೆ ಕೊಟ್ಟಾಗಲೇ ಧ್ವನಿ ಇದೆ ಅಂತ ಅಲ್ಲ. ಅಧ್ಯಕ್ಷರು ಓಡಾಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತದೆ ಅಂದರೆ, ಯಾವುದೋ ಕ್ಷೇತ್ರದಲ್ಲಿ ಅಲ್ಲಿ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಮತ್ತೊಂದಿರ್ಬೋದು. ನಾನು ಹೇಳಿದ್ನಲ್ಲ, ಕ್ಷೇತ್ರವನ್ನು ಗುರುತಿಸ್ಕೊಳ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಯಾರೋ ಒಬ್ಬರು ಶಾಸಕರು ಇರೋವಂಥ ಸಂದರ್ಭದಲ್ಲಿ, ಅಥವಾ ಆ ಶಾಸಕರು ಕಡಿಮೆ ಅಂತರದಲ್ಲಿ ಸೋತಿದ್ದಂಥ ಸಂದರ್ಭದಲ್ಲಿ ನಾವು ಆ ಕ್ಷೇತ್ರವನ್ನು ಕೇಳಿದಾಗ ಅಲ್ಲಿ ಗೊಂದಲ ಸೃಷ್ಟಿಯಾಗುವಂಥದ್ದು ಅನಿವಾರ್ಯ. ಸಾಮಾಜಿಕ ಕಳಕಳಿ ಮೆರೆಯೋದ್ರಲ್ಲೂ ಕೂಡ ಮಹಿಳಾ ಘಟಕ ಹಿಂದೆ ಬಿದ್ದಿದೆ. ಒಬ್ಬೇ ಒಬ್ಬ ಸಚಿವೆ ಉಳ್ಕೊಂಡಿದ್ರು, ಶೋಭಾ ಕರಂದ್ಲಾಜೆ ಅವರು. ಗ್ಯಾಂಗ್ ರೇಪ್ ಆದಂತಹ ಸಂದರ್ಭದಲ್ಲಿ ತಮ್ಮದೇನಿತ್ತು ಪಾತ್ರ ಅವರು ನಿಭಾಯಿಸಿದ್ರು. ಆದರೆ ದೆಹಲಿ ಗ್ಯಾಂಗ್ ರೇಪ್ ಆದ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ಅಂತಹ ಹಲವಾರು ಪ್ರಕರಣಗಳು ನಡೆದವು. ಎಲ್ಲಿ ಹೋಗಿತ್ತು ಮಹಿಳಾ ಕಾಂಗ್ರೆಸ್ ಘಟಕ? ಒಂದು ಹೇಳಿದ್ರಿ ನೀವು, ಶೋಭಾ ಕರಂದ್ಲಾಜೆ ಆ ಒಂದು ಅತ್ಯಾಚಾರ ಆದಾಗ ಅವರು ಪಕ್ಷದಲ್ಲಿ BJP ಅಧಿಕಾರದಲ್ಲಿದ್ದಾಗ ಎಂತೆಂಥ ಘಟನೆಗಳು ನಡೆದವು, ಅವಾಗ ಯಾಕೆ ಅವ್ರು ಬಾಯಿ ತೆಗೀಲಿಲ್ಲ? ನೀವು ಹೇಳ್ತಕ್ಕಂಥದ್ದನ್ನು ನಮ್ಮ ಮಹಿಳಾ ಘಟಕ ಅನೇಕ ಕೆಲಸಗಳನ್ನು ಅನೇಕ ಸಲ ಪ್ರತಿಭಟನೆ ಮಾಡಿದ್ದಿದೆ, ಅದನ್ನು ನೀವು ಹೇಳ್ತಾ ಇಲ್ಲ. ಓಕೆ, ಅದನ್ನೇ ಹೇಳ್ತಾ ಇಲ್ಲ ನೀವು. ಅಲ್ಲ, ಅದನ್ನು BJP ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆದ ಘಟನೆಗಳಿಗೆ ಸೊಲ್ಲೆತ್ತದೆ ಒಂದು ಚೂರು ಇದಿರಲಿಲ್ಲ. ನಂತರ ಅವರು BJPಯಿಂದ ಹೊರಬಂದ ತಕ್ಷಣ ಅವರು ಪ್ರತಿಭಟನೆ ಶುರು ಮಾಡಿದರು, ಅದನ್ನು ನೀವು ಎತ್ತಿ ಹೇಳ್ತೀರಾ? ಗ್ಯಾಂಗ್ ರೇಪ್ ಅಂತ ಹೊರತುಪಡಿಸಿದ್ರು ಕೂಡ ಮಹಿಳೆಯರ ವಿಷಯದಲ್ಲಿ, ಮಹಿಳಾ ಹಕ್ಕುಗಳ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಮಹಿಳಾ ಘಟಕ ಕಳೆದು ಹೋಗಿದೆ, ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದರೆ ನಾಯಕತ್ವದ ಕೊರತೆ ಇದೆ ಅನ್ನೋ ಮಾತು. ನನಗೆ ಖಂಡಿತ ಹಾಗೆ ಅನಿಸೋದಿಲ್ಲ, ನಾಯಕತ್ವದ ಕೊರತೆ ಇದೆ. ಮಹಿಳಾ ಘಟಕಗಳು ಕೆಲಸ ಮಾಡ್ತವೆ, NSUI ಮಾಡ್ತದೆ, ಯೂತ್ ಕಾಂಗ್ರೆಸ್ ಮಾಡ್ತದೆ. ಅದರಲ್ಲಿ ಒಂದೊಂದ್ಸಲಿ ಏನಾಗ್ತದೆ, ನಿಮಗೆ ಆಡಳಿತ ಪಕ್ಷ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ವೈಭವೀಕರಿಸ್ತಕ್ಕಂಥ ಮಾಧ್ಯಮಗಳನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಆಡಳಿತ ಇಲ್ಲದಂಥ ಪಕ್ಷಗಳು ಎಷ್ಟೇ ಪ್ರತಿಭಟನೆ ಮಾಡಿದರೂ, ಎಷ್ಟೇ ಇದನ್ನು ಮಾಡಿದರೂ, ಅದನ್ನು ನಾವು ವೈಭವೀಕರಿಸ್ಕೊಳ್ತಕ್ಕಂಥ ದೊಡ್ಡ ಗಲಾಟೆ ಮಾಡ್ತಕ್ಕಂಥದ್ದನ್ನು ಮಾಡಿದಾಗಲೂ ಸಹ ಅದು ಅನೇಕ ಒಂದು ಪ್ರಚಲಿತಕ್ಕೆ ಬರದೇ ಇರತಕ್ಕಂಥ ಸಂದರ್ಭಗಳು ಇದ್ದಾವೆ. ಓಕೆ, ಕೊನೆಯದಾಗಿ ಇನ್ನೊಂದು ಪ್ರಶ್ನೆ. ನಮ್ಮ ಟಿಕೆಟ್ ವಿಷಯದಲ್ಲಿ ಇಷ್ಟೊಂದು ಗೊಂದಲಗಳು ಮಹಿಳೆಯರಿಗೆ, ನೀವೇ ಹೇಳದ ಹಾಗೆ ಇನ್ನೊಂದು ಸ್ವಲ್ಪ ಜವಾಬ್ದಾರಿ ಹೆಚ್ಚಿಸಿಕೊಳ್ಳುವಂತಹ ಅನಿವಾರ್ಯತೆ ಇದೆ ಅಂತ. ಟಿಕೆಟ್ ವಿಷಯದಲ್ಲೇ ಮಹಿಳೆಯರಿಗೆ ಈ ರೀತಿಯಾದಂತಹ ತೊಂದರೆಗಳಾಗುವಾಗ, ಆ ಮಹಿಳೆಯರು ಕ್ಷೇತ್ರದಲ್ಲಿ ನಿಂತು ಗೆದ್ದು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸ್ಕೋಬಹುದು, ನ್ಯಾಯ ಒದಗಿಸಬಹುದು ಅಲ್ಲಿನ ಜನರಿಗೆ ಅನ್ನೋ ನಂಬಿಕೆ ಏನು ಅಂತ ಜನ ಕೇಳಿದ್ರೆ ಏನು ಹೇಳ್ತೀರಾ? ಖಂಡಿತ, ಇದರಲ್ಲಿ ನಾನೇನು ಅದನ್ನು ಇದು ಕೇಳೋದ್ರಲ್ಲಿ ತಪ್ಪು ಅಂತ ಹೇಳೋದಿಲ್ಲ. ಆದರೆ ಆ ಶಕ್ತಿ ಮಹಿಳೆಯರಿಗಿದೆ, ಹೋರಾಟ ಮಾಡಬೇಕು. ಪುರುಷರು ಹೋರಾಟ ಮಾಡ್ತಾ ಇದ್ದಾರೆ, ಟಿಕೆಟ್ ಪುರುಷರಿಗೆ ಹಂಗೆ ಸಿಗ್ತಾ ಇದೆಯಾ? ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಮಹಿಳೆಯರು ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಟಿಕೆಟ್ ಸಿಕ್ಕಿದ ನಂತರ ಚುನಾವಣೆಯಲ್ಲಿ ಹೋರಾಟ ಮಾಡಬೇಕಾದಂಥ ದೊಡ್ಡ ಒಂದು ಸವಾಲನ್ನು ಅವರನ್ನು ಎದುರಿಸಬೇಕಾಗ್ತದೆ. ಚುನಾವಣೆಯ ನಂತರ ಅದು ಸೋಲಾಗಿರ್ಬೋದು, ಗೆಲುವಾಗಿರ್ಬೋದು, ನಂತರ ಕ್ಷೇತ್ರದಲ್ಲಿ ಸಮಾಜದಲ್ಲಿ ಜನರಿಗೆ ಕೆಲಸ ಮಾಡ್ತಕ್ಕಂಥದ್ದು ಇದೇನು ನಾವು ಭಾಳ ದೊಡ್ಡ ಕೆಲಸ ಅಂತ ಅಂದರೆ, ಜನಸಾಮಾನ್ಯರು ಒಂದು ಸೇವೆ ಪ್ರಾಮಾಣಿಕತೆ ಇರಬೇಕು. ಯಾವುದೇ ಪಕ್ಷದಲ್ಲಿ ಯಾವುದೇ ಅಭ್ಯರ್ಥಿ ಸೇವೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಪ್ರಾಮಾಣಿಕತೆ ಇದ್ದಾಗ ಮಾತ್ರ ಅದಕ್ಕೆ ಒಂದು ನಿಜವಾದಂಥ ಅರ್ಥ ಬರ್ತದೆ. ನೀವು ಭಾಳ ದೊಡ್ಡದಾಗಿ ನಾನು ಓಡಾಡ್ತಾ ಇದ್ದೀನಿ ಅಂತ ಹೇಳಿ ಭ್ರಷ್ಟರು ಓಡಾಡ್ತಕ್ಕಂಥ ರಾಜಕಾರಣವನ್ನು ನಾವು ನೋಡಿದ್ದೇವೆ. ಒಂದು ಸದ್ದಿಲ್ಲದೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಂಥ ಶಾಸಕರು ಸಹ ಇದ್ದಾರೆ, ಶಾಸಕಿಯರು ಸಹ ಇದ್ದಾರೆ. ಅದರಲ್ಲಿ ಸಾಧ್ಯ ಇಲ್ಲ, ನಾವು ಭಾಳಷ್ಟು ದೊಡ್ಡ ಗದ್ದಲ ಮಾಡಿ ನಾವು ಕೆಲಸ ಮಾಡಿದರೆ ಅದು ಗೋಚರ ಆಗ್ತದೆ. ಸದ್ದಿಲ್ಲದೆ ಕೆಲಸ ಮಾಡ್ತಕ್ಕಂಥ ಅನೇಕ ಶಾಸಕಿಯರಿದ್ದಾರೆ, ಮಾಡ್ತಾರೆ. ಮಾಡುವಂಥ ಹಂತದಲ್ಲೇ ಅವರು ರಾಜಕೀಯಕ್ಕೆ ಬಂದಿರ್ತಾರೆ. ನಾನು ಹೇಳಿದ್ನಲ್ಲ, ಟಿಕೆಟ್ಗಾಗಿ ಹೋರಾಟ ಮಾಡ್ತಕ್ಕಂಥದ್ದೇ ಒಂದು ದೊಡ್ಡ ಸವಾಲು.
ಹೋಗಿ ಡೆಲ್ಲಿನಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಬೇಕು, ಹೋಗಬೇಕು, ಅಲ್ಲಿ ಅವಳು ಅಲ್ಲಿರಬೇಕು, ಯಾವುದೋ ಕಾಣದ ಊರು ನಾವು ಡೆಲ್ಲಿಯಲ್ಲಿ ಇರ್ತಕ್ಕಂಥದ್ದು, ಮತ್ತು ಅಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕಾದ್ರೆ ಎಷ್ಟು ಗೊಂದಲ ಇರ್ತದೆ, ಅದನ್ನೆಲ್ಲ ನಿಭಾಯಿಸ್ಕೊಂಡು ಒಂದು ಟಿಕೆಟ್ ಗಿಟ್ಟಿಸ್ತಕ್ಕಂಥ ಆ ಒಂದು ಅವಕಾಶದಲ್ಲಿ ಅವಳು ಎಷ್ಟು ಹೋರಾಟವನ್ನು ಮಾಡಬೇಕು, ಎಷ್ಟು ಮಾನಸಿಕವಾಗಿ ಒಂದು ಆತ್ಮವಿಶ್ವಾಸವನ್ನು ಅವಳು ತಗೋಬೇಕು, ನಂತರ ಟಿಕೆಟ್ಗೆ ಅದು ಸಿಕ್ತದೋ ಸಿಕ್ಕಾದ ಮೇಲೆ ಅವಳಿಗಿರ್ತಕ್ಕಂಥ ಅನೇಕ ಸವಾಲುಗಳು, ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದು, ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು, ಮಹಿಳೆಯರಿಗೆ ಅದೇನು ಮೇಲೆ 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 ಅವಕಾಶಗಳು ಬರ್ತಕ್ಕಂಥದ್ದು ಕಡಿಮೆ, ಅದೇನೇ ಬಂದರೂ ಹೊಸದಾಗಿ ಬಂದಿರತಕ್ಕಂಥ ಅವಕಾಶವನ್ನು ಅವಳು ಅಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ಪದಾರ್ಪಣೆ ಮಾಡಿ ಆ ಕ್ಷೇತ್ರದಲ್ಲಿ ತನ್ನತನವನ್ನು ಗಟ್ಟಿ ಮಾಡಿಕೊಳ್ತಕ್ಕಂಥ ಹಿನ್ನೆಲೆ ಒಳಗೆ ಮಾಡ್ತಕ್ಕಂಥ ಆತ್ಮವಿಶ್ವಾಸ ಇರ್ತದೆ. ಹಾಗಾದರೆ ಮಹಿಳಾ ಕಾಂಗ್ರೆಸ್ ಘಟಕ ಸಕ್ರಿಯವಾಗಿದೆ ಅಂತೀರ? ಸಕ್ರಿಯವಾಗಿದೆ, ಮಹಿಳೆಯರು ಹೋರಾಟ ಮಾಡ್ತಾ ಇದ್ದಾರೆ. ಮಹಿಳೆಯರು ಮಹಿಳಾ ಘಟಕಕ್ಕೆ ಸೀಮಿತ ಅಂತ ನಾನು ಹೇಳೋದಿಲ್ಲ, ಮಹಿಳೆಯರೆಲ್ಲರೂ ಒಟ್ಟಿಗೆ ನಾಯಕತ್ವ, ಎಲ್ಲರೂ ಮಂತ್ರಿಯಾಗಿದ್ದವರಿದ್ದಾರೆ. ಈಗ ನಫೀಸಾ ಫಜಲ್ಲು ನಮ್ಮಲ್ಲಿ ಮಂತ್ರಿಯಾಗಿದ್ದರು, ಸುಮಾ ವಸಂತ್ ಮಂತ್ರಿಯಾಗಿದ್ದು, ಮೊಟಮ್ಮ ಅವರಿದ್ದರು, ನಾವಿದ್ವಿ, ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ಓಕೆ, ಧನ್ಯವಾದ ರಾಣಿ ಸತೀಶ್ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನಿಮಗೂ ಅಷ್ಟೇ ಧನ್ಯವಾದಗಳು, ಮತ್ತು ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ, ಟಾರ್ಗೆಟ್ ಅನ್ನೋ ಪದವನ್ನು ಉಪಯೋಗಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ವೀಕ್ಷಕರೇ, ಇದು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.